ಹಾಯ್ ಫ್ರೆಂಡ್ಸ್, ಪುಟ್ಟಪ್ಪ ಶಾಲೆಗೆ ಸ್ವಾಗತ. ಇವತ್ತು ಇತ್ತಿಗೆ ಬೇಳೆ ಸಾರು ಹೇಗೆ ಮಾಡೋದಂತ ಹೇಳ್ಕೊಡ್ತೀವಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು, ಇತ್ತಿಗೆ ಬೇಳೆ 1/2 kg ತಗೊಂಡಿದ್ದೀನಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು 50 ಗ್ರಾಮ್ ಎಣ್ಣೆ, 100 ಗ್ರಾಮ್ ಅಷ್ಟು ಈರುಳ್ಳಿ 2 ಗಡ್ಡೆ ಚಿಕ್ಕದು ತಗೊಳ್ಬೇಕು, ಒಂದು 1/2 ಕಪ್ಪು ತೆಂಗಿನಕಾಯಿ, ಒಂದು 2 ಗಡ್ಡೆ ಬೆಳ್ಳುಳ್ಳಿ, ಒಂದು 50 ಗ್ರಾಮ್ ಅಷ್ಟಿದೆ, ಒಂದು 2 ಟೀಸ್ಪೂನು ಸಾಲ್ಟು, 1 ಟೇಬಲ್ಸ್ಪೂನು ಧನಿಯಾ ಪೌಡರು, ಒಂದು 7-8 ಹಸಿಮೆಣಸಿನ್ಕಾಯಿ, 1 ಟೊಮೆಟೊ ಚಾಪ್ ಮಾಡ್ಕೊಂಡಿದ್ದೀನಿ, 1/2 ಇಂಚು ಶುಂಠಿ, 1/2 ಟೀಸ್ಪೂನು ಪೆಪ್ಪರು, ಚಕ್ಕೆ 1 ಇಂಚು, 1-5 ಲವಂಗ. ಈ ಪಾತ್ರೆ ಇಟ್ಕೊಂಡಿದ್ದೀನಿ, ಇದಕ್ಕೆ 1/2 ಸ್ಪೂನ್ ಎಣ್ಣೆ ಹಾಕಬೇಕು. ಇದು ಇತ್ತಿಗೆ ಅವರೆಕಾಳು ಇದೆಯಲ್ಲ, ಇದನ್ನ ಸ್ವಲ್ಪ ಹುರ್ಕೋಬೇಕು. ಇವಾಗ 2 ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ದೀನಿ, ಹಸಿ ಸ್ಮೆಲ್ ಎಲ್ಲ ಹೋಗ್ಬೇಕು. ಇದನ್ನ ಒಂದು ಪ್ಲೇಟಿಗೆ ಎತ್ತಿಕೊಂತೀನಿ. ಇವಾಗ ಕಾಳೆಲ್ಲ ಉರಿದು ಎತ್ತಿಕೊಂಡಿದ್ದೀನಿ, ಇದಕ್ಕೆ 1/2 ಸ್ಪೂನ್ ಎಣ್ಣೆ ಹಾಕಬೇಕು. ಎಣ್ಣೆ ಕಾದಿದೆ, ಈರುಳ್ಳಿ ಹಾಕೋಬೇಕು, ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ, ಮೆಣಸು, ಹಸಿಮೆಣಸಿನ್ಕಾಯಿ, ಲೈಟ್ ಬ್ರೌನ್ ಆಗೋವರೆಗೂ ಹುರ್ಕೊಂಡಿದ್ದೀನಿ, ಸ್ವಲ್ಪ ಟೊಮೆಟೊ 1 ಹೆಚ್ಕೊಂಡಿರೋದು, 1 ನಿಮಿಷ ಹುರಿಬೇಕು. ಮತ್ತೆ ಇದೆಲ್ಲ ಚೆನ್ನಾಗಿ ಉದ್ದಾಗಿದೆ, ಇದು ತಣ್ಣಗಾಗಕ್ಕೆ ಬಿಡಬೇಕು. ಇವಾಗ ಮಿಕ್ಸಿ ಜಾರ್ಗೆ ಹುರ್ದಿಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೀನಿ. ಇದಕ್ಕೆ 1/2 ಕಪ್ ಅಷ್ಟು ಅಂದರೆ 1/2 ಓಳು ತೆಂಗಿನಕಾಯಿನ ಹಾಕೋಬೇಕು, 1 ಟೇಬಲ್ಸ್ಪೂನ್ ಧನಿಯಾ ಪೌಡರು, 1 ಟೀಸ್ಪೂನ್ ಅರಿಶಿನ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನುಣ್ಣಗೆ ರುಬ್ಕೋಬೇಕು. ಇವಾಗ ಅದೇ ಪಾತ್ರೆಗೆ ಮಿಕ್ಕಿರೋ ಎಣ್ಣೆ ಎಲ್ಲ ಹಾಕ್ಕೊಬೇಕು. ಎಣ್ಣೆ ಕಾದಿದೆ, ಇವಾಗ ಮಸಾಲೆ ರುಬ್ಕೊಂಡಿದ್ದೀವಲ್ಲ ಅದನ್ನ ಹಾಕೊಂಡ್ಬಿಡ್ಬೇಕು. ಒಂದು 2 ನಿಮಿಷ ಈ ಮಸಾಲೆ ಕುದಿಯಕ್ಕೆ ಬಿಡಬೇಕು. ಇವಾಗ ಮಸಾಲೆ ಕುದೀತಾ ಇದೆ, ಇದಕ್ಕೆ ಉಳಿದಿರೋ ನೀರು ಎಲ್ಲ ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ಹಾಕ್ಕೊಂಡು ನೀರು ಎಷ್ಟು ಬೇಕೋ ನೋಡ್ಕೋಬೇಕು. ಇವಾಗಲೇ ತೆಳ್ಳಗೆ ಬೇಕಾದ್ರೆ ಮಾಡ್ಕೋಬೋದು, ಗೊಜ್ಜನಂಗೆ ಬೇಕಾದ್ರೆ ಮಾಡ್ಕೋಬೋದು. ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ, ಕಾಳು ಬೇಯಬೇಕಲ್ಲ ಇದಕ್ಕೆ ಹಾಕಿದ್ರೆ ನೋಡ್ಕೊಂಡು ನೀರು ಹಾಕೋಬೇಕು. ನೋಡಿ ಇಷ್ಟು ಹಾಕ್ಕೊಂಡಿದ್ದೀನಿ ನೀರು, ಇದಕ್ಕೆ ಉಪ್ಪು ಹಾಕ್ಕೊತಾ ಇದ್ದೀನಿ, ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ನಾನು 1 ಟೇಬಲ್ಸ್ಪೂನ್ ತೊಗೊಂಡಿದ್ದೀನಿ. ಇದು ಚೆನ್ನಾಗಿ ಕುದ್ದಾದ್ಮೇಲೆ ಕಾಳು ಹಾಕ್ಬೇಕು. ಇವಾಗ ಸಾರು ಚೆನ್ನಾಗಿ ಕುದ್ದಿದೆ, ಕುದಿತಾ ಇದೆ, ಇವಾಗ ಹುರ್ಕೊಂಡಿರೋ ಕಾಳು ಹಾಕ್ತಾ ಇದ್ದೀನಿ. ಕಾಳು ಒಂದು 10 ನಿಮಿಷ ಬೇಯಬೇಕು, ಮೀಡಿಯಂ ಫ್ಲೇಮೇ ಇರಲಿ. ಇವಾಗ 10-15 ನಿಮಿಷ ಆಗಿದೆ, ನೋಡಿ ಕಾಳೆಲ್ಲ ಬೆಂದಿದೆ, ಬೆಂದಿದೆ ಕಾಳು. ಇವಾಗ ಸರ್ವಿಂಗ್ ಬೌಲ್ಗೆ ಹಾಕೊತಿದ್ದೀನಿ. ಇದು ದೋಸೆ ಇಡ್ಲಿ ಜೊತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಮುದ್ದೆಗೂ ತಿನ್ಬೋದು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ.